ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ರಾಜ್ಯ ಕೈಪಾಡ್ಯಕ್ಕೆ ಪ್ರಭಾವಿ ಸೀನಿಯರ್ ಮಿನಿಸ್ಟರ್ ಇಂದಾನೆ ಬಿಗ್ ಶಾಕ್ ಈಗ ಸೋನಿಯಾ ಗಾಂಧಿ ಖರ್ಗೆ ಅವ್ರಿಗೆನೆ ಹೈಕಮಾಂಡ್ಗೆನೆ ಬಹುದೊಡ್ಡ ತಲೆನೋವನ್ನು ತಂದಿಟ್ಟಿದೆ ಈ ಮಹತ್ವದ ಬೆಳವಣಿಗೆ ರಾಜ್ಯ ಕಾಂಗ್ರೆಸ್ನ ಮತ್ತೊಂದು ರಹಸ್ಯ ಈಗ ಸ್ಫೋಟವಾಗಿದೆ ಏನ್ ಹಾಗಾದ್ರೆ ಮಾಹಿತಿನ ಮುಂದೆ ಇಡ್ತಾ ಇದೀವಿ ಮಿಸ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮ ತಲುಪತ್ತೆ ವೀಕ್ಷಕರೇ ಇತ್ತೀಚೆಗೆ ಗಮನಿಸ್ತಾ ಇದ್ದೀವಿ ಏನೇನು ಆಗ್ತಾ ಇದೆ ಅಂತ ಪದೇ ಪದೇ ಇಲ್ಲಿಂದ ಹೈಕಮಾಂಡ್ಗೆ ದೂರು ಅವರಲ್ಲಿಂದ ಡ್ಯಾಮೇಜ್ ಕಂಟ್ರೋಲಿಂಗ್ ಪ್ರಯತ್ನ ಮಾಡೋದು ಪಾಠ ಹೇಳಿ ಕಳಿಸ್ಕೊಟ್ಟಿದ್ದು ಮೀಟಿಂಗ್ ಮಾಡಿದ್ದೆಲ್ಲ ಆಯಿತು ಒಂದು ಕಡೆ ಮತ್ತೊಂದು ಕಡೆ ಭರ್ಜರಿಯಾಗಿ ಆಪರೇಷನ್ ಪ್ರಯತ್ನ ಮಾಡುವ ಮೂಲಕ ಲೋಕಸಭೆಗೆ ತಯಾರಿಯೂ ಆಗ್ತಿದೆ ಈ ಆಪರೇಷನ್ ಸುದ್ದಿ ಎಲ್ಲ ಕಡೆ ಸದ್ದು ಮಾಡ್ತಿರೋ ಹೊತ್ತಲ್ಲಿ ಕೈಪಾಳಿಯದ ವಿಚಾರ ಒಂದು ಹೊರಗಡೆ ಈಗ ಸ್ಫೋಟವಾಗಿರುವುದು ಮತ್ತು ಹೈಕಮಾಂಡ್ಗೆನೆ ತಲೆ ನೋವು ತಂದಿಟ್ಟಿದೆ ಡಿ ಕೆ ಶಿವಕುಮಾರ್ ಅವರ ಈ ನಡೆಯ ವಿರುದ್ಧ ಕಾಂಗ್ರೆಸ್ನ ಪ್ರಭಾವಿ ಮಿನಿಸ್ಟರೇ ಈಗ ಅಖಾಡಕ್ಕಿಳಿದಿರೋದು ಹೈಕಮಾಂಡ್ ಮೊರೆ ಹೋಗಿರೋದು ಎಸ್ ಈಗ ಸದ್ಯ ರಾಜ್ಯ ಕಾಂಗ್ರೆಸ್ಗೆ ತಲೆನೋವಾಗಿರುವಂತಹ ಕಗ್ಗಂಟಾಗಿ ಪರಿಣಮಿಸಿರುವ ಪರಿಷತ್ ಆಯ್ಕೆ ವಿಚಾರ ಈಗಾಗಲೇ ಮೂರು ಹೆಸರು ಕಳಿಸ್ಕೊಟ್ಟಿದಾರಲ್ಲ ದಾಸ್ ಸೀತಾರಾಮ್ ಮತ್ತು ಉಮಾಶ್ರೀ ಉಮಾಶ್ರೀ ಆಯ್ಕೆ ಬಗ್ಗೆ ಅಂಥದ್ದು ಯಾವುದೂ ಸಮಸ್ಯೆ ಇಲ್ಲ ಕಲಾವಿದರ ಕೋಟಾದಲ್ಲಿ ಅವ್ರಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ಸೀತಾರಾಮ್ ಅವರ ಹೆಸರು ಸಮಾಜ ಸೇವೆ ಕ್ಷೇತ್ರದಲ್ಲಿ ಮಾಜಿ ಇ ಡಿ ಅಧಿಕಾರಿ ಸುಧಾಮ್ ದಾಸ್ ಅವರ ಹೆಸರನ್ನು ಕಳಿಸ್ಕೊಡ್ಲಾಗಿದೆ ಬಟ್ ಸುಧಾಮ್ ದಾಸ್ ಸೀತಾರಾಮ್ ಇವರು ಇಬ್ಬರ ಹೆಸರಿಗೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ವಿರೋಧ ಕೇಳಿ ಬರ್ತಿದೆ ಇದ್ರ ಬಗ್ಗೆ ಸ್ಪಷ್ಟನೆ ಕೇಳಿದ್ದಾರೆ ರಾಜ್ಯಪಾಲರು ಈ ಬೆಳವಣಿಗೆ ನಿಮ್ಗೆ ಗೊತ್ತೇ ಇರುತ್ತೆ ಈಗ ಮೂವರು ಮಿನಿಸ್ಟರ್ಗಳು ಸಿಡದ್ದಿದ್ದಾರೆ ಅದರಲ್ಲೂ ಸೀನಿಯರ್ ಮಿನಿಸ್ಟರ್ ಜಿ ಪರಮೇಶ್ವರ್ ಅವರು ಅಖಡಕ್ ಇಳಿದಿರೋದು ರಾಜ್ಯ ನಾಯಕರ ವಿರುದ್ಧವೇ ಲೆಟರ್ ಬರೆದಿದ್ದಾರೆ ಹೈಕಮಾಂಡ್ ನಾಯಕರಿಗೆ ಈ ಆಯ್ಕೆ ದಾಸ್ ಅವರ ಆಯ್ಕೆ ಎಷ್ಟು ಸರಿ ಹಾಗಾದ್ರೆ ಅಂತ ನೋಡಿ ಜಿ ಪರಮೇಶ್ವರ್ ಎಚ್ ಸಿ ಮಹದೇವಪ್ಪ ಮತ್ತು ಆರ್ ಬಿ ತಿಮ್ಮಾಪುರ ಕೆ ಎಚ್ ಮುನಿಯಪ್ಪ ಕೆಲವು ಪ್ರಮುಖ ಸಚಿವರು ಅದರಲ್ಲೂ ದಲಿತ ಸಚಿವರುಗಳು ಅಖಾಡಕ್ಕಿಳಿದಿರೋದು ಪತ್ರ ಬರೆದಿರೋದು ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸೋನಿಯಾ ಗಾಂಧಿ ಅವ್ರಿಗೆ ರಾಹುಲ್ ಗಾಂಧಿ ಅವ್ರಿಗೆ ಪಕ್ಷದೊಳಗಡೆ ತೀವ್ರ ವಿರೋಧ ಇದ್ರು ಸಿ ಎಂ ಸಿದ್ದರಾಮಯ್ಯ ಅವರು ಈ ಪಟ್ಟಿಯನ್ನು ರಾಜಭವನಕ್ಕೆ ಕಳಿಸ್ಕೊಟ್ಟಿದ್ದನ್ನು ಪ್ರಶ್ನೆ ಮಾಡಿ ಇಲ್ಲಿ ಸುಧಾಮ್ ದಾಸ್ ಅವರು ಡಿ ಕೆ ಶಿವಕುಮಾರ್ ಅವರ ಆಯ್ಕೆ ಅಂತ ಹೇಳಲಾಗ್ತಿದೆ ಮಾಜಿ ಇಡೀ ಅಧಿಕಾರಿ ಯಾಕೆ ವಿರೋಧ ವ್ಯಕ್ತವಾಗ್ತಿದೆ ಅಂತ ಕೇಳಿದ್ರೆ ನೋಡಿ ಏನು ಹೇಳ್ತಿದ್ದಾರೆ ಅವರು ಇಪ್ಪತ್ತ್ ಮೂರರ ಚುನಾವಣೆಯ ಭರ್ಜರಿ ಗೆಲುವಿಗೆ ನಮ್ಮ ಕೊಡುಗೆನೂ ದೊಡ್ಡದಿದೆ ಅಂದರೆ ದಲಿತ ಸಮುದಾಯದ ಕೊಡುಗೆ ದೊಡ್ಡದಿದೆ ಅಂಥದ್ರಲ್ಲಿ ನಾವು ಯಾರು ಕೆಲಸ ಮಾಡಿದ್ದೀವೋ ಪಕ್ಷ ಸಂಘಟನೆಗಾಗಿ ದುಡ್ದಿದ್ದೀವೋ ಸೀನಿಯರ್ಸ್ ಯಾರಿದ್ದೀವೋ ಅವ್ರ ಮಾತನ್ನ ಕನ್ಸಿಡರ್ ಮಾಡಿದೆ ನಮ್ಮನ್ನು ವಿಶ್ವಾಸಕ್ಕೆ ತಗೊಳ್ದೇ ನಿನ್ನೆ ಮೊನ್ನೆ ಬಂದವರು ದಿಢೀರಾಗಿ ಯಾವುದೋ ಒಂದು ಪೋಸ್ಟ್ಗೆ ಬರ್ತಾರೆ ಇಡಿ ಅಧಿಕಾರಿಯಾಗಿದ್ದವರು ಅಲ್ಲಿ ರಾಜೀನಾಮೆ ಕೊಟ್ಟು ಇಲ್ಲಿ ಒಂದು ಪೋಸ್ಟ್ಗೆ ಬರ್ತಾರೆ ಕೆಲವು ತಿಂಗಳುಗಳ ಹಿಂದೆ ಆದಂತಹ ಬೆಳವಣಿಗೆ ಈ ಪರಿಷತ್ಗೆ ಹೆಸರು ಕಳಿಸ್ಕೊಡೋಕೆ ಅಂತಾನೆ ಎಲ್ಲ ನಡೀತೇನೋ ಅನ್ನೋ ಥರ ಎಲ್ಲ ಆಗಿದೆ ಅನ್ನೋ ಆರೋಪ ಅಂತ ನಿನ್ನೆ ಮೊನ್ನೆ ಬಂದು ಪಕ್ಷಕ್ಕೆ ಸೇರ್ಪಡೆಯಾಗಿ ಇವರೀಗ ಹೇಗೆ ಸುಧಾಮ್ ದಾಸ್ ಅವರ ಹೆಸರನ್ನ ಆಯ್ಕೆ ಮಾಡ್ತಾರೆ ಅಂತ ಆಕ್ರೋಶ ಸ್ಫೋಟವಾಗಿರೋದು ಈಗಾಗಲೇ ಕನ್ಸಿಡರ್ ಆಗಿದ್ರೆ ಅದನ್ನು ಕೈ ಬಿಡಬೇಕು ಸೂಕ್ತ ಹೆಸರನ್ನು ನಾವು ಸೂಚಿಸ್ತೀವಿ ಸಮಯ ಕೊಡಿ ನಮಗೆ ಅಂತ ಪತ್ರ ಬರೆದಿರೋದು ಈಗ ಕೈ ಪಾಳ್ಯದ ಮತ್ತೊಂದು ಸೀಕ್ರೆಟ್ ಹೊರಗಡೆ ಬರೋ ಕಾರಣ ಆಗಿದೆ ಹಾಗಾದ್ರೆ ಸುಧಾಮ್ ದಾಸ್ ಅವರ ಹೆಸರನ್ನೇ ಡಿ ಕೆ ಶಿವಕುಮಾರ್ ಆಯ್ಕೆ ಮಾಡ್ತಿರೋದು ಯಾಕೆ ನಿನ್ನೆ ಮೊನ್ನೆ ಬಂದವರನ್ನು ಆಯ್ಕೆ ಮಾಡ್ತಿರೋದು ಯಾಕೆ ಮಾಜಿ ಇ ಡಿ ಅಧಿಕಾರಿಯನ್ನ ಅನ್ನುವಂಥ ಆಕ್ರೋಶ ಆ ಪತ್ರ ಈಗ ಹೈಕಮಾಂಡ್ಗೆ ಹೋಗಿದೆ ಸಿದ್ದರಾಮಯ್ಯ ಕ್ಯಾಂಪಲ್ಲಿ ಸೀತಾರಾಮ್ ಮತ್ತು ಮಹಾಶ್ರೀ ಆಯ್ಕೆ ಆಗಿರೋದು ಸೀತಾರಾಮ್ ವಿರುದ್ಧನೂ ಆರ್ಥಿಕ ಅಪರಾಧದ ಕೇಸ್ ಇದೆ ಆದರೂ ಅವ್ರನ್ನ ಯಾಕೆ ಆಯ್ಕೆ ಮಾಡಿದ್ರೆ ಬೇರೆಯವ್ರಿರಲಿಲ್ಲವಾ ಅಂತ ಅಲ್ಲೂ ಬೇಜಾರಿದೆ ಆದರೆ ದೊಡ್ಡ ಪ್ರಮಾಣದಲ್ಲಿ ಈಗ ಸುಧಾಮ್ ದಾಸ್ ವಿಚಾರದಲ್ಲೂ ಆಕ್ರೋಶ ಸ್ಫೋಟವಾಗಿರೋದು ಕೈಪಾಳಿಯದಲ್ಲಿ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪತ್ತೆ ಥ್ಯಾಂಕ್ ಯು